ಹುಟ್ಟಿದ ಹಬ್ಬ ಅಂದ್ರೆ ಸಾಕು ಮೋಜಿ ಮಸ್ತಿ ಅಂತಾನೆ ಹೆಸರುವಾಸಿ ಆಗ್ತಾ ಇದೆ. ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಸಖತ್ ಎಂಜಾಯ್ ಮಾಡ್ತಾ, ಆದ್ರೆ ಇಲ್ಲಿ ದಾವಣಗೆರೆ ನಗರದ ಯೋಗೇಶ್ ಮತ್ತು ರೂಪಾ ದಂಪತಿಗಳು ಪುಣ್ಯದ ಕೆಲಸ ಕಡೆ ತಮ್ಮ ಗಮನವನ್ನ ಕೊಡ್ತಾ ಇದ್ದಾರೆ. ಎಸ್, ಈ ದಂಪತಿಗಳ ಮುದ್ದು ಮಕ್ಕಳಾದ ಪ್ರಕೃತಿ ಮತ್ತು ಧನುಷ್ ಇವರ ಹುಟ್ಟಿದ ಹಬ್ಬವನ್ನ ಬಾಡಕ್ರಾಸ್ನಲ್ಲಿ ಇರ್ತಕ್ಕಂತಹ ಅಂಧ ಮಕ್ಕಳ ಪುಟ್ರಾಜ್ ಗವಾಯಿಗಳ ಆಶ್ರಮದಲ್ಲಿ ಅಂಧ ಮಕ್ಕಳ ಜೊತೆ ಪ್ರೀತಿ ವಾತ್ಸಲ್ಯವನ್ನ ತೋರಿಸುವುದರ ಮುಖಾಂತರವಾಗಿ ತಮ್ಮ ಮಕ್ಕಳಿಂದ ಕೇಕ್ ಅನ್ನು ಕೂಡ ಕಟ್ ಮಾಡಿಸಲಾಯಿತು. ನಂತರ ಈ ಒಂದು ಕಾರ್ಯಕ್ರಮಕ್ಕೆ ಸ್ನೇಹಿತರು ಸಂಬಂಧಿಕರೆಲ್ಲರೂ ಕೂಡ ಭಾಗವಹಿಸಿದ್ರು. ವಿವಿಧ ಸಿಹಿ ತಿನಿಸುಗಳನ್ನು ಕೂಡ ಊಟಕ್ಕೆ ಬಡಿಸಲಾಗಿತ್ತು. ಪಾಪ ಪ್ರಪಂಚವನ್ನೇ ನೋಡಿದ ಈ ಅಂಧ ಮಕ್ಕಳ ಜೊತೆ ತಮ್ಮ ಮಕ್ಕಳ ಹುಟ್ಟಿದ ಹಬ್ಬವನ್ನ ಮಾಡಿರುವಂತಹದ್ದನ್ನ ನೋಡ್ತಾ ಹೋದ್ರೆ ಇದು ಪುಣ್ಯದ ಕೆಲಸವೆಂದು ಹೇಳಿದರೆ ತಪ್ಪಾಗಲಾರದು. ಮತ್ತು ಪ್ರಕೃತಿ ತನ್ನ ಪ್ರೀತಿಯ ಅಪ್ಪನಿಗೋಸ್ಕರ ಮುದ್ದಾದ ಹಾಡನ್ನು ಕೂಡ ರಚನೆ ಮಾಡಿ ಸಂಗೀತವನ್ನು ಕೂಡ ಹಾಡಿದ್ದಾಳೆ. ಅದೇನೇ ಇರಲಿ, ಹಂಸ ಟಿವಿ ವತಿಯಿಂದ ಈ ಪುಟಾಣಿ ಮಕ್ಕಳಿಗೆ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ತ್ಡೇ. ಎಸ್ ಆತ್ಮೀಯ ವೀಕ್ಷಕರೇ, ಇಂದಿನ ದಿನಮಾನಗಳಲ್ಲಿ ತಮ್ಮ ತಮ್ಮ ಮಕ್ಕಳ ಒಂದು ಹುಟ್ಟಿದ ಹಬ್ಬವನ್ನ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಫ್ರೆಂಡ್ಸ್ ಅನ್ನ ಕರೆಸಿದ್ರ ಮುಖಾಂತರವಾಗಿ ಮೋಜಿ ಮಸ್ತಿ ಮಾಡುವಂತಹ ಕಾಲದಲ್ಲಿ, ಆದ್ರೆ ಇಂದು ದಾವಣಗೆರೆಯ ಬಾಡಕ್ರಾಸ್ ನಲ್ಲಿ ಇರ್ತಕ್ಕಂತಹ ಒಂದು ಪುಟ್ರಾಜ ಗವಾಯಿಗಳ ಆಶ್ರಮದಲ್ಲಿ ತಮ್ಮ ಮಕ್ಕಳ ಹುಟ್ಟಿದ ಹಬ್ಬವನ್ನ ಯೋಗೇಶ್ ಮತ್ತು ಅವರ ದಂಪತಿಯಾಗಿರ್ತಕ್ಕಂತಹ ರೂಪ ಅವರು ತಮ್ಮ ಮಕ್ಕಳ ಒಂದು ಹುಟ್ಟಿದ ಹಬ್ಬವನ್ನ ಒಂದು ಅಂಧ ಮಕ್ಕಳ ಜೊತೆ ಖುಷಿ ಸಂತೋಷವಾಗಿ ಮತ್ತು ಅವರಿಗೆ ಸಿಹಿ ತಿನಿಸುಗಳನ್ನ ಆಚರಣೆ ಮುಖಾಂತರ ಇದು ತಮ್ಮ ಮಕ್ಕಳ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಯಾವ ಉದ್ದೇಶಕ್ಕೆ ಒಂದು ಆಶ್ರಮ ತಮ್ಮ ಮಕ್ಕಳ ಬರ್ತಡೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅವ್ರ ಮುಖಾಂತರ ಮಾತನಾಡಿಸೋಣ ಬನ್ನಿ. ಯಾಕೆಂದ್ರೆ ಈಗ ನಮ್ಮ ತಂದೆ ನಮ್ಮ ಮನೆಯವ್ರಿಗೂ ತಂದೆ ತಾಯಿ ಇಲ್ಲ, ಅವ್ರಿಗೂ ಅನಾಥರಾಗಿ ಒಂಥರ ಬೆಳೆದಿದ್ದಾರೆ. ಹಂಗಾಗಿ ಇಲ್ಲಿಗೆ ಬಂದ್ರೆ ಇಲ್ಲೂ ಅನಾಥ ಮಕ್ಕಳು ಹೇಗಿರ್ತಾರೆ, ಅವರು ನಾಲ್ಕು ಗೋಡೆ ಮಧ್ಯೆ ಇರ್ತಾರೆ. ಇವ್ರು ಬಂದ್ಬಿಟ್ಟು ಊಟ ಗೀಟ ಎಲ್ಲ ಕೊಟ್ಬಿಟ್ಟು ಒಂಚೂರು ಖುಷಿಯಾಗಿ ಮನಸ್ಸಿಗೆ ಆನಂದ ಮಾಡ್ಕೊಂಡು ಹೋಗೋಕ್ಕೆ ಬರ್ತೀವಿ. ಮಕ್ಕಳ ಬಗ್ಗೆ ಅವರಿಗೆ ಕಷ್ಟ ಅಂದ್ರೆ ಏನು ಅಂತ ಗೊತ್ತಾಗಬೇಕು. ಇಲ್ಲಿ ತಂದೆ ತಾಯಿ ಇಲ್ಲದ ಮಕ್ಕಳ ಬಗ್ಗೆ ಅವ್ರಿಗೂ ಅನ್ನಿಸ್ಬೇಕು, ಇಲ್ಲಿ ಮಕ್ಕಳು ಏನು ಅನುಭವಿಸ್ತಾ ಇದ್ದಾರೆ, ಹೇಗಿರಬೇಕು, ಅದೆಲ್ಲ ಅವ್ರಿಗೆ ಗೊತ್ತಾಗಲಿ ಅಂತಂದ್ಬಿಟ್ಟು. ಎಸ್, ಕೇಳಿದ್ರಲ್ವಾ, ನಮ್ಮ ಉದ್ದೇಶ ಇಷ್ಟೇ. ನಮ್ಮ ಮಕ್ಕಳಿಗೂ ಕೂಡ ಕಷ್ಟ ಅಂದ್ರೆ ಏನು ಅಂತ ಗೊತ್ತಾಗಬೇಕು. ಅದರಲ್ಲೂ ಪ್ರಮುಖವಾಗಿ ಒಂದು ಆಶ್ರಮದ ಅಂಧ ಮಕ್ಕಳು ಕೂಡ ತಂದೆ ತಾಯಿನ ಕಳ್ಕೊಂಡಿರ್ತಾರೆ, ಅವರಿಗೂ ಕೂಡ ಖುಷಿಯ ವಾತಾವರಣವನ್ನ ನಮ್ಮ ಮಕ್ಕಳ ಬರ್ತ್ಡೇ ಮುಖಾಂತರ ಕೊಡಬೇಕು ಅನ್ನುವಂಥ ವಿಚಾರವನ್ನ ಇವತ್ತು ಮೊಬೈಲ್ ವ್ಯಕ್ತಪಡಿಸ್ಕೊಂಡಿದ್ದಾರೆ. ಆದ್ರೆ ಇನ್ನೊಂದು ಪ್ರಮುಖವಾಗಿ ಈ ಒಂದು ಬರ್ತ್ಡೇ ಅಂಗವಾಗಿ ಆ ಮಗಳು ಇವತ್ತು ತಮ್ಮ ಅಪ್ಪನಿಗೋಸ್ಕರ ಒಂದು ಹಾಡನ್ನ ಸುಂದರವಾದ ಹಾಡನ್ನು ಕೂಡ ರಚಿಸಿದ್ದಾಳೆ. ಬನ್ನಿ ಹಾಗಾದ್ರೆ ಆ ಸಂಗೀತ ಯಾವುದು ಅನ್ನೋದನ್ನ ಅವಳ ಮುಖಾಂತರ ತಿಳಿಯೋಣ. ನನ್ನ ಅಪ್ಪ ನನ್ನ ಅಪ್ಪ ನಿನ್ನ ಪ್ರೀತಿ ನನಗಪ್ಪ, ಅಪ್ಪ ಎಂದು ನಾ ಕರೆದಾಗ ಮಗಳೇ ಎಂದು ನೀ ಕೂಗಿದಾಗ, ಅಪ್ಪ ಎಂದು ನಾ ಕರೆದಾಗ ಮಗಳೇ ಎಂದು ನೀ ಕೂಗಿದಾಗ ಪ್ರೀತಿ ಬಂತು ನನಗಪ್ಪ. ಆ ನನ್ನ ಅಪ್ಪ ನನ್ನ ಅಪ್ಪ ನನ್ನ ಪ್ರೀತಿ ನಿನಗಪ್ಪ, ನನ್ನ ಅಪ್ಪ ನನ್ನ ಅಪ್ಪ ನಿನ್ನ ಪ್ರೀತಿ ನನಗಪ್ಪ. ಎಷ್ಟೇ ಹೊತ್ತು ನಾಕಾದರೂ ನಿನ್ನ ಒಂದು ತುತ್ತು ನನಗೆ ಬೇಕಪ್ಪ, ಎಷ್ಟೇ ಹೊತ್ತು ನಾಕಾದರೂ ನಿನ್ನ ಒಂದು ತುತ್ತು ನನಗೆ ಬೇಕಪ್ಪ, ಪ್ರೀತಿ ಬಂತು ನನಗಪ್ಪ. ನನ್ನ ಜೀವ ನೀನಪ್ಪ ನಿನ್ನ ಜೀವ ನಾನಪ್ಪ, ನನ್ನ ಜೀವ ನೀನಪ್ಪ ನಿನ್ನ ಜೀವ ನಾನಪ್ಪ. ಈ ಹಾಡು ನಿನಗಪ್ಪ ಖುಷಿಯಿಂದ ಕೇಳಪ್ಪ, ಈ ಹಾಡು ನಿನಗಪ್ಪ ಖುಷಿಯಿಂದ ಕೇಳಪ್ಪ. ಇನ್ನೇನು ಬೇಡಪ್ಪ ಮುತ್ತೊಂದ ನೀಡಪ್ಪ. ಚಿಕ್ಕ ವಯಸ್ಸಿಗೆ ತಮ್ಮ ಅಪ್ಪನ ಅಗಾಧವಾದ ಪ್ರೀತಿಯನ್ನ ತನ್ನ ಹಾಡಿನ ಮುಖಾಂತರ ವ್ಯಕ್ತಪಡಿಸಿಕೊಂಡಿದ್ದಾಳೆ. ಅದೇನೇ ಇರಲಿ, ಈ ಒಂದು ಪುಟಾಣಿಗಳ ಒಂದು ಆಯಸ್ಸು ಶಿಕ್ಷಣ ಉತ್ತಮ ರೀತಿಯಲ್ಲಿ ಬೆಳೆಯಲಿ ಅನ್ನೋದೇ ನಮ್ಮ ಹಂಸ ಟಿವಿ ಆಶಯ. ಒನ್ಸ್ ಅಗೇನ್ ಈ ಒಂದು ಪುಟಾಣಿ ಮಕ್ಕಳಿಗೋಸ್ಕರ ನಮ್ಮ ಹಂಸ ಟಿವಿ ವಿಶ್ಯಾಪಿ ಬರ್ತಡೆ.